ಮಹದಾಯಿಗಾಗಿ ಸರ್ವಪಕ್ಷ ಸಭೆಗೂ ಮುನ್ನ ಜಟಾಪಟಿ ನಡೀತಾ ಇದೆ. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ಮುಂದೆ ಹೈಡ್ರಾಮವೇ ನಡೆದು ಹೋಗಿದೆ. ರೈತರು ಅದೇ ರೀತಿಯಾಗಿ ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಸಭೆಯಲ್ಲಿ ಭಾಗವಹಿಸಲು ಗದಗನಿಂದ ಬಂದಿದ್ದ ರೈತ ಹೋರಾಟಗಾರರನ್ನ ತಡೆದಿದ್ದಾರೆ ಪೊಲೀಸರು. ಜನಪ್ರತಿನಿಧಿಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿ ಪೊಲೀಸರು ಗದಗದಿಂದ ಬಂದಂತಹ ರೈತ ಹೋರಾಟಗಾರರನ್ನ ತಡೆದಿದ್ದಾರೆ. ಸಭೆಗೆ ಬಿಡದಿದ್ದಕ್ಕೆ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ ರೈತ ಹೋರಾಟಗಾರರು. ಮಹದಾಯಿಗಾಗಿ ಸರ್ವಪಕ್ಷ ಸಭೆಗೂ ಮುನ್ನ ನಡೆದಿರುವಂತಹ ಜಟಾಪಟಿ ಇದು. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ಮುಂದೆ ಲಿಟ್ರಲಿ ಹೈಡ್ರಾಮವೇ ನಡೆದು ಹೋಗಿದೆ. ರೈತರು ಅದೇ ರೀತಿಯಾಗಿ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಜನಪ್ರತಿನಿಧಿಗಳಿಗೆ ಮಾತ್ರ ಅವಕಾಶ ಅಂತ ಪೊಲೀಸರು ಪಟ್ಟು ಹಿಡಿದು ಕೂತಿದ್ರೆ, ನಾವು ಗದಗದಿಂದ ಬಂದಿದ್ದೀವಿ, ನಾವು ರೈತ ಹೋರಾಟಗಾರರು, ನಮಗೆ ಸಭೆಯಲ್ಲಿ ಭಾಗಿಯಾಗಲು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ರೈತ ಹೋರಾಟಗಾರರು ಮಾತಿಗಿಳಿದಿದ್ದಾರೆ. ಸಭೆಗೆ ಬಿಡದೇ ಇದ್ದಕ್ಕೆ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆದಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದ್ ಕಡೆಯಲ್ಲಿ ಪೊಲೀಸರು, ಇನ್ನೊಂದ್ ಕಡೆಯಲ್ಲಿ ಗದಗದಿಂದ ಬಂದಿರುವಂತಹ ರೈತ ಹೋರಾಟಗಾರರು. ಆ ಪ್ರಕಾರ ಭಾಗವಹಿಸಿವೆ ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಇಲಾಖೆ. ಹುಬ್ಬಳ್ಳಿ ಪೊಲೀಸ್ ಇಲಾಖೆ ಸರ, ಹೇಳೋರು ಸರ, ಏನ್ ಕೇಳಿದ್ರಿ ನೀವು? ಅಲ್ಲಿ ಅವ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಈ ಗೊಂದಲಕ್ಕೆ ಜಟಾಪಟಿಗೆ ಏನ್ ರೀಸನ್ ಅಂತ? ಸಮೀರ, ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ಮಹತ್ವದ ಸಭೆ ಮಹದಾಯಿ ವಿಚಾರವಾಗಿ ಏನು ಇವತ್ತು ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಂತೆ ಸಭೆ ಕುರಿತಂತೆ ಮಾಹಿತಿ ಪಡೆದಂತ ಗದಗ್ ನರಗುಂದ ನವಲಗುಂದ ಭಾಗದ ನೂರಾರು ರೈತರಿಗಾಗಲೇ ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನತ್ತ ಧಾವಿಸಿ ಬರ್ತಾ ಇದ್ದಾರೆ. ಪ್ರಮುಖವಾಗಿ ರೈತರು ಹೇಳುವಂತದ್ದು, ಇವತ್ತಿನ ಸಭೆಗೆ ನಮ್ಮನ್ನ ಬಿಡಿ ಅನ್ನುವಂತ ಮಾತಿನ ಚಕಮಕಿಯನ್ನ ಪೊಲೀಸರ ಜೊತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ರೈತ ಹೋರಾಟಗಾರರನ್ನ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಜನಪ್ರತಿನಿಧಿಗಳ ಸಭೆ ಇದೆ, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಸಂಸದರು, ಕೇಂದ್ರ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ರೈತರಿಗೆ ಸಭೆಗೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸರ್ಕಿಟ್ ಹೌಸ್ ನ ಒಳಗಡೆ ಸಭೆ ನಡೆಯುವಂತ ಸಭಾಂಗಣಕ್ಕೆ ಪ್ರವೇಶ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ನಮಗೂ ಅವಕಾಶ ಕೊಡಿ, ನಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬೇಕು ಅನ್ನುವಂತ ಮಾತನ್ನ ಹೇಳಿದ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಮಾತಿನ ಚಕಮಕಿ ನಡೆಯಿತು. ಈಗಾಗಲೇ ರೈತರನ್ನು ಕೂಡ ಜನಪ್ರತಿನಿಧಿಗಳಿಗೆ ಶಾಂತಗೊಳಿಸಿದ್ದಾರೆ. ಈಗ ಕೆಲವೇ ನಿಮಿಷಗಳಲ್ಲಿ ಸರ್ಕಿಟ್ ಹೌಸ್ ನ ಸಭಾಂಗಣದಲ್ಲಿ ಜನಪ್ರತಿನಿಧಿಗಳ ಸಭೆ ಆರಂಭ ಆಗುತ್ತೆ. ಈಗಾಗಲೇ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಎಸ್ಆರ್ ಪಾಟೀಲ್ರು, ಜೆಡಿಎಸ್ ನಿಂದ ಬಸವರಾಜ್ ಹೊರಟ್ಟಿ ಸೇರಿದಂತೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಸುಮಾರು 15ಕ್ಕೂ ಹೆಚ್ಚು ಏನು ಶಾಸಕರುಗಳು ಇದರವರೆಲ್ಲರೂ ಕೂಡ ಇವತ್ತಿನ ಸಭೆಗೆ ಹಾಜರಾಗ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದಲೇ ಒಬ್ಬೊಬ್ಬರಾಗಿ ಸರ್ಕಿಟ್ ಹೌಸ್ ಅಂತ ಧಾವಿಸಿ ಬರ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭೆ ಆರಂಭ ಆಗುತ್ತೆ. ಈಗ ರೈತರು ಕೂಡ ಶಾಂತರಾಗಿದ್ದಾರೆ, ರೈತರಿಗೆ ಬೇರೆ ಕಡೆ ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಭೆಯ ಬಳಿಕ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ರೈತ ನಾಯಕರಿಗೆ ತಿಳಿಸ್ತೀವಿ ಅನ್ನುವಂತ ಮಾತನ್ನ ಬಸವರಾಜ್ ಹೊರಟ್ಟಿ ಹೇಳಿರೋದ್ರಿಂದ ಅವರ ಮಾತಿಗೆ ಕಿವಿಗೊಟ್ಟು ಈಗಾಗಲೇ ರೈತರು ಕೂಡ ಶಾಂತರಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಹಂಚಿಕೆಯಾದಂತಹ ಸುಮಾರು 13.7 ಟಿಎಂಸಿ ನೀರಿನ ಬಳಕೆ ಕುರಿತಂತೆ ಕೇಂದ್ರ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ಕೈಗೊಳ್ಳಬೇಕು, ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಬೇಕು ಅನ್ನುವಂತ ಒತ್ತಾಯ ಏನಿದೆ ಅದು ವಿಳಂಬ ಆಗ್ತಾ ಇದೆ. ಆ ಕುರಿತಂತೆ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರದ ಮೇಲೆ ಒತ್ತಡ ಇರಲಿಕ್ಕೆ ಎಲ್ಲ ನಾಯಕರು, ಈ ಭಾಗದ ಪಕ್ಷಾತೀತವಾಗಿ ಮೂರು ಪಕ್ಷಗಳ ರಾಜಕೀಯ ಮುಖಂಡರುಗಳು, ಜನಪ್ರತಿನಿಧಿಗಳೇನಿದೆ ಅವರು ಒಂದು ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಬಹುದಿನಗಳ ಮಹದಾಯಿ ವಿಚಾರದಲ್ಲಿ ಏನ್ ಕಗ್ಗಂಟಾಗಿ ಏರ್ಪಟ್ಟಿದೆ, ಅದಕ್ಕೊಂದು ಇತ್ಯರ್ಥ ಹಾಡೋಣ. ಜನಪ್ರತಿನಿಧಿಗಳಲ್ಲಿ ಇರುವಂತ ಒಂದು ಜವಾಬ್ದಾರಿತನ ಏನಿದೆ ಅದರಿಂದ ನುಡ್ಚಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋಂತ ಅರಿವಿಗೆ ಬಂದ ಹಿನ್ನೆಲೆಯಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಮೀರ, ಥ್ಯಾಂಕ್ ಯು ಗುರುರಾಜ್ ಹೋಗಾರ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಸಭೆಯಲ್ಲಿ ಭಾಗವಹಿಸುವ ಮುನ್ನ ಜೆಡಿಎಸ್ ಮುಖಂಡರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಇವತ್ತು ಮೀಟಿಂಗಿಗೆ ಮೂರು ಪಕ್ಷದ ನಾಯಕರೆಲ್ಲ ಬರ್ತಾರೆ. ಮತ್ತು ಈಗಾಗಲೇ ನಾನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಗೂ ಭೇಟಿಯಾಗಿದ್ದೆ, ಭಾಳ ಸಂತೋಷದಿಂದ ಒಪ್ಪಿಕೊಂಡರೆ. ಇದೊಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಒಟ್ಟು ಉತ್ತರ ಕರ್ನಾಟಕ ಆಗುವಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾನು ಸರ್ಕಾರ ಮಟ್ಟದ ಏನೈತಿ ಅದನ್ನೆಲ್ಲ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆಲ್ಲರೂ ಇದರಲ್ಲಿ ಯಾರೂ ಒಬ್ಬರು ಸಹಿತ ಅಪಸ್ವರ ಎತ್ತಿಲ್ಲ. ಎಲ್ಲ ಶಾಸಕರು, ಎಲ್ಲ ಪಕ್ಷ ನಾಯಕರು ಒಳ್ಳೆಯದೈತಿ, ನಾವು ಕೂಡಿ ಮಾಡೋಣ. ಕಾವೇರಿ ವಿಷಯ ಬಂದಾಗ ಹೆಂಗೆ ಇದಾಗ್ತಿದೆ ಅದೇ ಥರ ಅದೇ ಮಾದರಿಯಲ್ಲಿ ನಾವಿಲ್ಲಿ ಮಾಡೋಣ ಅಂತೇಳಿ ಹೇಳಿದ್ದಾರೆ. ನಮ್ಗೆ ಭಾಳ ಸಂತೋಷ ಅನಿಸಿದೆ. ಅದಕ್ಕೆ ನಾನು ಇಲ್ಲಿ
ಯಾವುದೇ ರಾಜಕೀಯ ಒಬ್ಬರ ಮೇಲೊಬ್ಬರು ಕೆಸರಿರೋದು ಇಂಥ ಏನೂ ಕೆಲಸ ಮಾಡೋಂಗಿಲ್ಲ. ಮುಂದೆ ಏನು ಮಾಡಬೇಕು ಇದಕ್ಕೆ ಮಾದಾಯಿ ಸಲುವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಮಾಡಿದ ಸೂಕ್ತ ಅನ್ನೋದಕ್ಕೆ ನಾವೆಲ್ಲರೂ ಕೂಡಿ ಮಾತಾಡಿ